ಆಷಾಢದ ಅಮಾವಾಸ್ಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ವೇಣುಗೋಪಾಲಾಚಾರ್ಯ ಅವರೇ, ಆಟಿ ಅಮಾವಾಸ್ಯ ಅಂತ ಕರಾವಳಿಯಲ್ಲಿ ಮಾಡ್ತಾರೆ, ತುಂಬಾ ವಿಭಿನ್ನವಾಗಿ ಅಲ್ಲಿ ಮಾಡುವಂಥದ್ದು, ಅದರಲ್ಲೂ ಪಾಲೆ ಮರದ ರಸವನ್ನ ಅಲ್ಲಿ ತುಳುವರಲ್ಲಿ ಅದ್ರ ಮೂಲಕ ಮಾಡುವಂಥದ್ದು, ಜೊತೆಗೆ ಆ ಒಂದು ಸೂರ್ಯೋದಯಕ್ಕೂ ಮುಂಚೆಯೇ ಆ ಒಂದು ಸಂಪ್ರದಾಯವನ್ನ ಮಾಡ್ಕೊಂಡ್ ಬಂದಿರುವಂಥದ್ದು, ಇದನ್ನೆಲ್ಲ ನೋಡಿದ್ರೆ ಅಲ್ಲಿ ಯಾಕೆ ಇದನ್ನ ಮಾಡಲಾಗುತ್ತೆ, ಇದಕ್ಕೆ ಏನು ಐತಿಹ್ಯ ಹಿನ್ನೆಲೆ ಏನಿದೆ? ಅದೇ ಭೀಮಸೇನ ದೇವರು ಆ ಪಾಲೆ ಮರದಲ್ಲಿ ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲಕ್ಕೆ ಬಂದು ಅಮೃತವನ್ನ ಆ ಪಾಲೆ ಮರದಲ್ಲಿ ಇಡ್ತಾರೆ ಅನ್ನುವಂತ ಐತಿಹ್ಯ ಇತಿಹಾಸ ನಂಬಿಕೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರತಕ್ಕಂತಹದ್ದು. ಆದ್ದರಿಂದ ಈ ಭೀಮಸೇನ ದೇವರು ಅವತ್ತಿನ ದಿವಸ ತಂದಲ್ಲಿ ಅಮೃತವನ್ನ ಇಡ್ತಾರೆ ಅನ್ನೋ ಕಾರಣಕ್ಕೇನೆ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಪಾಲೆ ಮರದ ತೊಗಟೆಯನ್ನ ಕಿತ್ತುಕೊಂಡು ಬಂದು ಕಷಾಯವನ್ನ ಮಾಡಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನ ಮಾಡಿ ಎಲ್ಲರೂ ಕೂಡ ಸೇವಿಸುವಂತಹದ್ದು. ಅದು ಅಮೃತ ಬಳ್ಳಿ ಯಾವ ರೀತಿಯ ಕಹಿಯಾಗಿರ್ತದೋ ಪಾಲೆ ಮರದ ತೊಗಟೆಯು ಕೂಡ ಅದೇ ರೀತಿಯಾಗಿ ಕಹಿಯಾಗಿರ್ತಕ್ಕಂತಹದ್ದು. ಅಂದ್ರೆ ಅದು ಅಮೃತ ಅಂತ ಅರ್ಥ. ಔಷಧಿ ಅಂತ ಅನ್ನೋದು ಕಹಿಯಾಗೇ ಇರ್ತದೆ ಸಾಮಾನ್ಯವಾಗಿ, ಆದ್ರೆ ಅದನ್ನು ಸೇವನೆ ಮಾಡಿದ್ರೆ ಅದರಿಂದ ಆರೋಗ್ಯ ವೃದ್ಧಿ. ಸಿಹಿ ಅಂತ ಅನ್ನೋದು ನಾಲಿಗೆಗೆ ಮಾತ್ರ ನಮಗೆ ಖುಷಿ ಕೊಡ್ತದೆ, ಒಳಗೋಗಿ ಅದು ವಿಷವನ್ನೇ ಕಾರತಕ್ಕಂತಹದ್ದು. ಹೀಗಾಗಿ ಆ ಕರಾವಳಿ ಪ್ರದೇಶದಲ್ಲಿ ಭೀಮಸೇನ ದೇವರು ಅಮೃತವನ್ನು ನಮಗೆ ಕೊಡ್ತಾರೆ ಅನ್ನುವಂತಹ ಆ ನಂಬಿಕೆ, ಆದ್ದರಿಂದ ಆ ಒಂದು ಪಾಲೆ ಮರದ ತೊಗಟೆಯ ರಸವನ್ನ ಕಷಾಯವನ್ನು ಕುಡಿಯುವಂತಹ ಪದ್ಧತಿ. ಇನ್ನು ಬೆಳಗ್ಗೆ ಬೆಳಗ್ಗೆ ಅಲ್ಲಿನ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಪ್ರದೇಶದಲ್ಲಿ ಅಕ್ಕಿ ಭತ್ತ ತುಂಬಾ ಸಿಗೋದ್ರಿಂದ ಅಲ್ಲಿ ಈ ಗಂಜಿಯನ್ನ ಮಾಡಿ ಭೋಜನವನ್ನು ಮಾಡುವಂತಹದ್ದು ಪ್ರಸಿದ್ಧ. ಈ ದೀಪಾವಳಿ ಸಂದರ್ಭದಲ್ಲಿಯೂ ಕೂಡ ಗಂಜಿ ಊಟ ಅಲ್ಲಿನ ನಿತ್ಯ ತಿಂಡಿ, ಹೀಗಾಗಿ ಸುಲಭವಾಗಿ ಡೈಜೆಷನ್ ಆಗ್ತದೆ ಅನ್ನೋ ಕಾರಣಕ್ಕೂ ಕೂಡ ಅದನ್ನ ಮಾಡ್ತಾರೆ. ಓಕೆ, ಇನ್ನು ಮಲೆನಾಡು ಭಾಗಕ್ಕೆ ಬಂದ್ರೆ ಸಿಹಿ ಅಲ್ಲದ ಕಡುಬು ಅಂದ್ರೆ ಇದನ್ನ ಭಂಡಾರ ಒಡೆಯೋದು ಅನ್ನುವಂಥದ್ದು, ಸಹೋದರರು ಹೊಸ್ತಿಲಲ್ಲಿ ಇಟ್ಕೊಂಡು ಹೊಡೆಯುವಂಥದ್ದು, ಇದನ್ನೆಲ್ಲ ನೋಡಿದ್ರೆ ಇದು ಯಾಕೆ ಮಾಡ್ತಾರೆ ಅಂತ ಅನ್ಸುತ್ತೆ, ಇದಕ್ಕೆ ಏನು ಹಿನ್ನೆಲೆ, ಯಾಕೆ ಮಾಡ್ತಾರೆ ಈ ರೀತಿ? ನಿಮ್ಗೆ ಅವಾಗ್ಲೇ ಹೇಳ್ತಾ ಇದ್ದೆ ಏನು ಅಂದ್ರೆ, ಆಚಾರ್ಯ ಕಥೆ ಹೇಳುವಾಗ ಹೇಳಿದ್ರು, ಯಾರನ್ನ ಆರಿಸಿದ್ರು ಅವರು, ಸತ್ತು ಹೋದ ಒಬ್ಬ ವರನಿಗೆ ಮದುವೆ ಆಗ್ತಕ್ಕಂಥದ್ದೇನು, ಯಾರಾದ್ರೂ ಅವನಿಗೆ ರೋಗ ಇದೆ ಅಂದ್ರೆ ನಾವು ಮದುವೆ ಆಗ್ತಕ್ಕಂಥದ್ದಕ್ಕೆ ಹಿಂಜರಿತಾರೆ, ಸಣ್ಣ ಪುಟ್ಟ ರೋಗಗಳಿದ್ರೆ ವ್ಯಾಧಿಗಳಿದ್ರೆ ಹಿಂಸರಿತಾರೆ. ಸತ್ತೇ ಹೋಗಿದ್ದಾನೆ ಶವ, ಅಂತಹವನ ಜೊತೆ ಶವದ ಜೊತೆಯಲ್ಲಿ ಮದುವೆ ಆಗ್ತಕ್ಕಂಥದ್ದೇನು ಅಂದ್ರೆ, ಅಲ್ಲಿ ವಿಶೇಷವಾಗಿ ಅವ್ರಿಗೆ ಇರತಕ್ಕಂಥ ಬಡತನ ಆಗಿತ್ತಂತೆ ಆ ಸಂದರ್ಭದಲ್ಲಿ. ಆ ತಂದೆಗೆ ಒಂದು ವಿಚಾರ, ನನಗೆ 5 ಜನ ಕನ್ಯೆಯರು, 4 ಜನ ಮಕ್ಕಳು, ಇವ್ರನ್ನೆಲ್ಲ ಸಾಗಿಸ್ಬೇಕಲ್ಲಪ್ಪ, ಒಂದು ಒಳ್ಳೆ ಮದುವೆ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ನನಗೆ ಆರ್ಥಿಕವಾದಂತಹ ಬೆಂಬಲ ಬೇಕು, ಆ ಕಾರಣದಿಂದ ಕೊಡ್ತೇನೆ ಅಂತ. ಇನ್ನು ಅಣ್ಣಂದಿರು ಇರ್ತಾರಲ್ಲ, ಈ ಅಣ್ಣಂದಿರಿಗೆ ಎಲ್ಲರಿಗೂ ದುಃಖ ಇದೆ, ಖೇದ ಇದೆ ಮನಸ್ಸಿನಲ್ಲಿ, ನಾವಿಷ್ಟು ಅಸಹಾಯಕರಾಗಿ ಕುಳಿತಿದ್ದೇವೆ. ಒಟ್ಟು 9 ಜನ ಮಕ್ಕಳು ಅವನಿಗೆ, ಆ 9 ಜನ ಮಕ್ಕಳಿಗೆ ಆ ರಾಜನ ಹೆಸರು, ಆ ಯಾವ ಶವವಾಗಿ ಬಿದ್ದಿರ್ತಾನಲ್ಲ ಆ ರಾಜನ ಹೆಸರನ್ನು ಚಿರಿಸ್ತಾ ಬರಬೇಕಾದ್ರೆ ವಜ್ರಬಾಹು ಎಂಬುದಾಗಿ ಕರೀತಿದ್ದಾರೆ. ಅಂತಹ ವಜ್ರಬಾಹು ಎಂಬುವ ರಾಜನಿಗೆ, ರಾಜನ ಶವಕ್ಕೆ ಇದನ್ನು ಮದುವೆ ಮಾಡಿಕೊಡ್ತಾರೆ, ಯಾರನ್ನ, ಸುಶೀಲೆಯನ್ನ. ಅಂತಹ ಸುಶೀಲೆ ಇದೊಂದು ಸಂತೋಷದಾಯಕರವಾದಂತಹ ಸನ್ನಿವೇಶ ಅಲ್ಲ ಇದು. ಆ ಜ್ಯೋತಿರ್ಭೀಮೇಶ್ವರ ಇವಳ ಪ್ರಾರ್ಥನೆಗೆ ಪ್ರತ್ಯಕ್ಷನಾಗಿ ಆ ಯಾವ ಚಿತೆ ಇರುವ ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ ಏನು ಅಂದ್ರೆ, ನೀನು ಈ ವಿಧವಾದಂತಹ ಪೂಜೆಯನ್ನ ಮಾಡು. ಪೂಜೆಗಳ ಬಗ್ಗೆ ಹೇಳ್ತಾ ಬಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಆಚಾರು, ಅಲ್ಲಿ ಕಡಬನ್ನ ನೈವೇದ್ಯ ಮಾಡು. ಮಣ್ಣಿನ ಕಡಬನ್ನ ಮಾಡ್ತಾರೆ, ಮಣ್ಣಿನಲ್ಲಿ ಎಂತ ಸಿಹಿ ಹಾಕೋದಕ್ಕೆ ಶಕ್ಯ ನೀವು? ಮಣ್ಣಿನಲ್ಲಿ ಇರ್ತಕ್ಕಂತ ಸ್ವಾಭಾವಿಕವಾದಂತಹ ಆ ಭೂತಾಯಿ ಏನಿಟ್ಟಿದ್ದಾಳೋ ಆ ಸಿಹಿ ಇರ್ತದೆ ಅದರಲ್ಲಿ. ಅಂತಹ ಕಡಬನ್ನ ಬಲಿ ರೂಪದಲ್ಲಿ ಹೊಚ್ಚಿನ ಮೇಲೆ ಇಟ್ಟು ಒಡಿತಕ್ಕಂತಹದ್ದು ಅಂತ ನಮ್ಮಲ್ಲಿ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಸಜ್ಜನರಿಗೆ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ನೈವೇದ್ಯ ಎಂಬುದಾಗಿ ಕರಿತೇವೆ. ನೈವೇದ್ಯ ಅಂತಕ್ಕಂಥದ್ದನ್ನ ಎಲ್ಲವನ್ನು ಇನ್ಸೈಡ್, ಔಟರ್ ಡೋರ್ ಮಾಡಲ್ಲ, ಇಂಡೋರ್ ಮಾಡ್ತೀವಿ ನಾವು ದೇವತೆಗಳಿಗೆ ಮಾಡ್ತಕ್ಕಂತಹ ನೈವೇದ್ಯವನ್ನ. ಇನ್ನ ರಾಕ್ಷಸರಿಗೆ ಹಾಕ್ತಕ್ಕಂತಹ ಬಲಿಯನ್ನ ಯಾವ ಈ ಹೊಚ್ಚಿಲ ಹೊರಭಾಗ ಹೊಚ್ಚಿಲ ಭಾಗದಲ್ಲಿ ಹಾಕ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನನ್ನ ಗಂಡನಿಗೆ, ನೀವು ಆವಾಗಲೇ ಒಂದು ಕ್ವಶನ್ ಕೇಳ್ತಾ ಇದ್ರಿ, ಬ್ರೇಕ್ ಬಂತು ಅಂತ ಅದು ವಿಷಯ ಅರ್ಧಕ್ಕೆ ನಿಂತು, ಗಂಡನಿಗೆ ಯಾಕೆ ಪೂಜೆ ಮಾಡಬೇಕು, ಗಂಡನಿಗೆ ಯಾಕೆ ಪಾದ ಪೂಜೆ ಮಾಡಬೇಕು ಅಂತ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಮಂಗಳ ದ್ರವ್ಯಗಳನ್ನ ಕಂಡಾಗ ಶ್ವೇತ ವರ್ಣವನ್ನ ಕಾಣತಕ್ಕಂತಹದ್ದು, ಹರಿದ್ರಾ ಕುಂಕುಮಗಳನ್ನ ಕಾಣತಕ್ಕಂತಹದ್ದು, ಘಂಟಾವಾದನವನ್ನ ಕಾಣತಕ್ಕಂತಹದ್ದು, ಇವುಗಳಿಂದ ಅಲ್ಲಿರತಕ್ಕಂತಹ ದುಷ್ಟ ಶಕ್ತಿಗಳ ಉಚ್ಚಾಟನೆ ಆಗ್ತಾ ಇದೆ ಎಂಬುದಾಗಿ ವಿಶೇಷವಾಗಿ. ಗಂಡನಿಗೆ ಕುಂಕುಮ ಹಚ್ಚೋದು, ಗಂಡನಿಗೆ ಪೂಜೆ ಮಾಡುವಾಗ ಪೂಜೆ ಪೂರ್ವದಲ್ಲಿ ಘಂಟಾವಾದನವನ್ನ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಅಲ್ಲಿ, ಘಂಟಾವಾದನವನ್ನ ಅವ್ರು ಮಾಡ್ತಕ್ಕಂಥದ್ದು, ಇವೆಲ್ಲದರ ಧ್ವನಿಯಿಂದ ಕೆಲವೊಂದಿಷ್ಟು ದ್ರವ್ಯಗಳಿಂದ ಎಲ್ಲ ದುಷ್ಟ ಶಕ್ತಿಗಳ ನಿವಾರಣೆ ಆಗ್ತದೆ. ಗಂಡನಿಗೆ ದೃಷ್ಟಿ ಆಗ್ತದೆ, ಎಷ್ಟೋ ಜನ ಅಯ್ಯೋ ಅವಳು ಗಂಡ ಇದ್ದಾನೆ ತುಂಬಾ ಚೆನ್ನಾಗಿದೆ, ತಮ್ಮ ಗಂಡನದ್ರ ಬಗ್ಗೆ ಸಂತೋಷನೇ ಇರಲ್ಲ ಜನಗಳಿಗೆ, ಇನ್ನೊಬ್ಬರು ಗಂಡನ ನೋಡಿ ಇನ್ನೊಬ್ಬರು ಹೆಂಡತಿಯನ್ನು ನೋಡಿ ಖುಷಿ ಪಡ್ತಕ್ಕಂಥ ಜನಗಳು ಇವತ್ತು ದೃಷ್ಟಿಯಾಗಿರ್ತದಂತೆ. ಆ ದೃಷ್ಟಿ ದೋಷಗಳ ನಿವಾರಣೆ ಅರ್ಥವಾಗಿ ಈ ಯಾವ ಕಡಬನ್ನ ಒಡಿತಕ್ಕಂತಹದ್ದು ಅಣ್ಣಂದಿರು ಹರಿಸ್ಬೇಕಂತೆ ತಂಗಿಗೆ, ಹೋದಂತಹ ತಂಗಿಗೆ ಅಣ್ಣಂದಿರು ಹರಿಸಿ ನೀನು
ದೀರ್ಘ ಸುಮಂಗಲಿಯಾಗಮ್ಮ, ನೂರು ಕಾಲ ಚೆನ್ನಾಗಿರಮ್ಮ ಅಂತ ಅಣ್ಣಂದಿರು ಹರಿಸುವುದರ ಸಲುವಾಗಿ ಈ ಯಾವ ನಾಲ್ಕು ಜನ ಅಣ್ಣಂದ್ರು ಇದಾರಲ್ಲ ಸುಶೀಲೆಯ ನಾಲ್ಕು ಜನ ಅಣ್ಣಂದ್ರು ಆ ಯಾವ ಕಡಬನ್ನ ಮಾಡಿ ಹೊತ್ತಿಲ ಮೇಲೆ ಇಟ್ಟು ಭಂಡಾರವನ್ನು ಯಾವುದೇ ದುಷ್ಟ ಶಕ್ತಿಗಳ ಒಂದು ಪೀಡೆ ಇವನಿಗಿದ್ರೆ, ಯಾವುದೇ ದುಷ್ಟ ಶಕ್ತಿಗಳ ಕಣ್ಣಿವನಿಗಿದ್ದೆ, ದುಷ್ಟ ಜನರ ಕಣ್ಣಿವನಿಗಿದ್ದೆ, ದುಷ್ಟಿದೋಷದ ನಿವಾರಣೆ ಆಗಲಿ ಎಂಬುದಾಗಿ ಆ ಯಾವ ಕಡಬನ್ನು ಒಡೆದು ಆ ರೀತಿ ಹಾರೈಸ್ತಾರಂತೆ ತಂಗಿಗೆ ನೂರು ಕಾಲ ಚೆನ್ನಾಗಿ ಬಾಳಮ್ಮ. ಇದನ್ನೇ ಭಂಡಾರ ಒಡೆಯೋದು ಅಂತ ಮಲೆನಾಡಿನಲ್ಲಿ ಇರುವಂತದ್ದು. ಇನ್ನು ಹೇಗೆ ಮಾಡುವುದು ಪೂಜೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ, ರಾತ್ರಿ ಹೊತ್ತು ಅನ್ನುವಂಥದ್ದು ಕತ್ತಲೆಯನ್ನ ಕಳೆದು ಪೂಜೆ ಇದೆಲ್ಲ ಪ್ರಾತಃ ಕಾಲದಲ್ಲೇ ಮಾಡೋ ಪೂಜೆ, ಒಂಬತ್ತು ವರ್ಷ ಮಾಡಿ ಉದ್ಯಾಪನೆ ಮಾಡಬೇಕಷ್ಟೇ. ಓಕೆ, ಈ ಪೂಜೆಯನ್ನ ಮಾಡುವಂಥದ್ದು ಹೇಗೆ ಅಂತ, ಈಗ ಕೆಲವರಿಗೆ ಎಂದಿನಂತೆ ಪೂಜೆ ಮಾಡುವಂತದ್ದು ಅಥವಾ ಇವತ್ತು ವಿಶೇಷವಾಗಿ ಹೇಗೆ ಮಾಡ್ಬೇಕು, ಅಥವಾ ಪಾದ ಪೂಜೆಯನ್ನ ಮಾಡೋದಾದ್ರೆ ಯಾವ ಮುಹೂರ್ತದಲ್ಲಿ ಅಥವಾ ಯಾವ ಟೈಮ್ ನಲ್ಲಿ ಮಾಡ್ಬೇಕು? ಪೂಜೆ ದೇವರ ಪೂಜೆ ಎಲ್ಲ ಮುಗಿದ ಮೇಲೆ ಗಂಡನನ್ನ ಕೂಡಿಸಿ ಅವನ ಪಾದವನ್ನು ತೊಳೆದು ಅರಿಶಿನವನ್ನ ಹಚ್ಚಿ ಹಣೆಗೆ ಕುಂಕುಮವನ್ನ ಹಚ್ಚಿ ಕೈಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡೋದು ಅಷ್ಟೇ. ಏನಾದ್ರೂ ಶ್ಲೋಕ ಪಠಣೆ ಮಾಡುವಂತದ್ದೇನಾದ್ರೂ ಕೂಡ ಇದರಲ್ಲಿ ಇದೆ. ಆ ಪ್ರಾರ್ಥನೆಯನ್ನು ತಿಲಕದ ಗಂಡನಿಂದ ಕುಂಕುಮವನ್ನು ಹಚ್ಚಿಸಿಕೊಳ್ತಕ್ಕಂತಹದ್ದು, ಅಲ್ಲಿ ಪ್ರಸಾದವನ್ನು ಕೂಡ ತೆಗೆದುಕೊಳ್ತಕ್ಕಂತಹದ್ದು, ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರ ಅಯಮ್ಮೆ ವಿಶ್ವಭೇಷು ಎಂ ಶಿವಾಭಿಮರ್ಶನ ಅನ್ನುವ ಒಂದು ವೇದ ಮಂತ್ರವು ಕೂಡ ಇದೆ. ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ದಾರವನ್ನು ಕೂಡ ಕಟ್ಟುಕೊಳ್ತಕ್ಕಂತಹದ್ದು. ಶಿವಸೂತ್ರ ಇದಂ ದೇವ ಒಟಿತ್ವಕ ನವತಂತು ಬಿಹಿ ಬದ್ನಾಮಿ ದಕ್ಷಿಣೇ ಹಸ್ತೆ ವ್ರತಾಚರಣ ಕಂಕಣಂ ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಂ ಚ ಪ್ರಜಾವೃದ್ಧಿಂ ಸದಾ ಕುರು. ಈ ಮಂತ್ರದಿಂದ ಆ ಕಂಕಣವನ್ನ ಗಂಡನ ಕೈಯಿಂದ ಕಟ್ಟಿಸಿಕೊಳ್ಳುವಂತಹ ಮಂತ್ರ. ಕಂಕಣವನ್ನ ಯಾಕೆ ಕಟ್ಟಿಸಿಕೊಳ್ಬೇಕು, ಇದ್ರ ಮಹತ್ವ ಏನು? ಅಂದ್ರೆ ಕಂಕಣದಲ್ಲಿ ಕಂಕಣ ಅಂತ ಹೇಳಿದ್ರೆ ಇಲ್ಲಿ ಕಂಕಣ ಶಿವಸೂತ್ರಮಿದಂ, ದೇವರಿಗೆ ಪೂಜೆ ಮಾಡಿದ ದಾರ ಅದು. ಇನ್ನು ವಟತ್ವಕ್ ನವತಂತು ಬಿಹಿ, ವಟವೃಕ್ಷ ಅಂತ ಏನಿದೆ, ವಟವೃಕ್ಷದಲ್ಲಿ ವಿಶೇಷ ರುದ್ರದೇವರ ದತ್ತ ಆತ್ರೇಯರ ಸನ್ನಿಧಾನ ಎಂಬತಕ್ಕಂತಹದ್ದು ಔದುಂಬರದಲ್ಲಿ ಎಲ್ಲ ಹಾಲು ಬರುವಂತಹ ಮರಗಳಲ್ಲಿ ಇರ್ತದೆ. ಇನ್ನು ಅದರಲ್ಲಿ ಒಂಬತ್ತು ಗಂಟಿನಿಂದ ಕೂಡಿರ್ತಕ್ಕಂತಹದ್ದು. ಬದ್ನಾಮಿ ದಕ್ಷಿಣೆಯ ಹಸ್ತೆ, ಆ ವ್ರತದಲ್ಲಿ ದೇವರ ಪ್ರಸಾದವನ್ನು ನಾವು ಈಗ ಇಲ್ಲಿ ಒಂದು ನಾವು ದಾರ ಕಟ್ಟಿಕೊಂಡಿದ್ದೇವೆ, ಇದು ದೇವರ ಪ್ರಸಾದನೆ. ಹಾಗೆ ಅದು ಕೈಯಲ್ಲಿದ್ದಾಗ ನಮಗೆ ಬರತಕ್ಕಂತಹ ನೆಗೆಟಿವ್ ಎನರ್ಜಿಗಳು, ಕಷ್ಟಗಳು, ಕಾರ್ಪಣ್ಯಗಳೆಲ್ಲ ಇಲ್ಲಿ ಅದೆಲ್ಲ ಹಿಡಿದು ಇಟ್ಕೊಳ್ತದೆ. ಮನೆಗೆ ಮಾವಿನ ಸೊಪ್ಪು ಹಾಕೋದು ಅದಕ್ಕೋಸ್ಕರನೇ, ಎಲ್ಲ ಬರತಕ್ಕಂತಹ ನೆಗೆಟಿವ್ ಎನರ್ಜಿ ಅಲ್ಲೇ ಹೋಗ್ಬಿಡ್ಲಿ ಅಂತ. ಹಾಗೆ ಅದನ್ನು ದಕ್ಷಿಣ ಕರದಲ್ಲಿ ಕಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಾತ್ ಸೌಭಾಗ್ಯಂ ಧನಧಾನ್ಯಂಚ ಪುತ್ರವೃದ್ಧಿಂ ಸದಾ ಕುರು. ನಮಗೆ ನಮ್ಮ ಮನೆಯಲ್ಲಿ ದವಸ ಧಾನ್ಯ ಅದೇ ರೀತಿಯಾಗಿ ಸಂತಾನ ಅಭಿವೃದ್ಧಿ ಎಲ್ಲವೂ ಕೂಡ ಆಗ್ಲಿ ಅಂತ ಆ ರುದ್ರದೇವರಲ್ಲಿ ಭೀಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿ ಪೂಜೆಯಾಗಿ ಮಾಡಿದ್ರೆ ಇದನ್ನ ಪೂಜೆಯನ್ನ ಮಾಮೂಲು ಷೋಡಶೋಪಚಾರ ಪೂಜೆಯನ್ನ ಮಾಡಿ ಆಮೇಲೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಮಂಗಳಾರತಿ ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆ ಮಾಡಿ ದಾರವನ್ನ ಕಟ್ಟುಕೊಂಡು ಎಲ್ಲ ಬಂಧು ಬಾಂಧವರ ಜೊತೆಯಲ್ಲಿ ಭೋಜನ ಮಾಡುವುದು ಇದೊಂದು ಹಬ್ಬದ ಒಂದು ವಾತಾವರಣ. ಇದೆಲ್ಲದರ ಹೊರತಾಗಿ ಇನ್ನೊಂದು ತುಂಬಾ ವಿಭಿನ್ನವಾಗಿ ಕಾರವಾರದಲ್ಲಿ ಮಾಡ್ತಾರೆ, ಅದನ್ನ ಘಟಾರ ಅಮಾವಾಸ್ಯ ಅಂತ. ಇದು ಹೊಸ ಕೇಳಿದೆ ಅಂತ ನೀವು ಕೂಡ ಮಾಡ್ತಾರೆ. ಎಲ್ಲ ಕಡೆ ಸಾಮಾನ್ಯವಾಗಿ ಪೂಜೆ ಮಾಡುವಂತದ್ದು ಒಳ್ಳೆದನ್ನ ನೈವೇದ್ಯ ಮಾಡ್ತಾರೆ ಅಥವಾ ಸಿಹಿಯನ್ನ ನೈವೇದ್ಯ ಮಾಡೋದು ಇದೆಲ್ಲ ನೋಡಿರ್ತೀವಿ. ಆದ್ರೆ ಇಲ್ಲಿ ಮಾಂಸವನ್ನ ತಿಂತಾರೆ, ಮದುರೆಯನ್ನ ಕುಡಿತಾರೆ, ನಶೆಯಲ್ಲಿ ತೇಲಾಡ್ತಾರೆ ಅಂದ್ರೆ ಇದಕ್ಕೆ ಏನು ಉದ್ದೇಶ ಏನು? ನಮ್ಮ ಇದಕ್ಕೆ ಇದ್ರ ಬಗ್ಗೆ ಬಹಳ ಒಂದು ವಿಶೇಷವಾಗಿ ನಾನು ಬೆಳಗಿನ ಜಾವ ನೋಡ್ತಾ ಇದ್ದೆ ಒಂದ್ ಕಡೆ ಸಂಬಂಧಿತವಾದಂತಹ ಕೇಳಿರ್ತಕ್ಕಂತಹ ಪ್ರಶ್ನೆ ಮತ್ತು ಅಲ್ಲಿ ತೋರಿಸತಕ್ಕಂತಹ ವಿಷಯ ಸಂಬಂಧಿತವಾದದ್ದೇನು ಅಂತ. ಎಂತಹ ಒಬ್ಬ ಪರಮ ನಾಸ್ತಿಕನಾಗಿದ್ರೂ ಕೂಡ ವ್ಯಕ್ತಿ ಧರ್ಮವನ್ನು ಒಪ್ಪೋದಿಲ್ಲ, ನಾನು ಮನಸ್ಸಿಗೆ ಬಂದ ಹಾಗೆ ಮಾಡ್ತಕ್ಕಂತಹದ್ದು, ಇದೆಲ್ಲ ಮೌಢ್ಯ ಅಂತಕ್ಕಂತಹ ವ್ಯಕ್ತಿ, ನಾನು ಮಾಂಸವನ್ನ ತಿಂತೇನೆ, ಪ್ರಾಣಿ ಹತ್ಯೆ ಮಾಡ್ತೇನೆ ಅನ್ನೋ ವ್ಯಕ್ತಿಗೂ ಕೂಡ ಏನಾಗ್ತಾ ಇದೆ ಗೊತ್ತಾ? ಇವತ್ತು ಜಲತಾಣದಲ್ಲಿ ನೋಡ್ತಾ ಇದ್ದೆ, ಸಾಮಾಜಿಕದಲ್ಲಿ ಜಲತಾಣದಲ್ಲಿ ಒಂದು ಯಾವುದೋ ಒಂದು ಪೋಸ್ಟ್ ಹಾಕ್ಬಿಟ್ಟು ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಅಂತೂ ಇಂತೂ ಸಾವನ್ನ ಬಂತಪ್ಪ, ನಾವು ಬಚಾವಾದ್ವಿ ಅಂತ ಕೆಳಗಡೆ ಹಾಕಿದ್ರು. ಅಂದ್ರೆ ಉದ್ದೇಶ ಏನು ಅಂದ್ರೆ, ಎಂತಹ ಪರಮ ನಾಸ್ತಿಕನಾದಂತಹ ವ್ಯಕ್ತಿಯು ಕೂಡ ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂದ್ರೆ ಮಾಂಸವನ್ನ ಮುಟ್ಟೋದಿಲ್ವಂತೆ, ಎಷ್ಟೋ ಜನ ತಿನ್ನೋದಿಲ್ವಂತೆ ಶ್ರಾವಣದಲ್ಲಿ, ನಾವು ತಿನ್ನೋದಿಲ್ಲ, ಎಷ್ಟೋ ಜನ ಶ್ರಾವಣ ಮಾಸದಲ್ಲಿ ಮಾಂಸವನ್ನ ತಿನ್ನೋದಿಲ್ವಂತೆ, ಮದ್ಯವನ್ನ ಸೇವಿಸುವುದಿಲ್ವಂತೆ. ಅದಕ್ಕೆ ಕೊನೆ ದಿನ ಆದ್ದರಿಂದ ಇದನ್ನ ಅಮಾವಾಸ್ಯ ದಿವಸ ಕುಡಿದು ಕುಬ್ಬಿಸ, ಇದು ಶಾಸ್ತ್ರೀಯವಾದಂತಹ ರೀಸನ್ ಅಲ್ಲ, ಇದು ಆಕ್ಚುಲಿ ಹೀಗಿರಬಹುದೇನೋ ಅಂತ. ಶ್ರಾವಣದಲ್ಲಿ ಸ್ವೀಕಾರ ಮಾಡಿರತಕ್ಕಂತಹ ಆ ಗ್ರಾಮದಲ್ಲಿ ಆ ಪಂಗಡದಲ್ಲಿ ಅಂದ್ರೆ ಅಲ್ಲಿ ಆ ಮಾಂಸಾಹಾರವನ್ನ ಸ್ವೀಕಾರ ಮಾಡುವ ಜನನೇ ಜಾಸ್ತಿ ಇರ್ತಾರೆ, ಅವರು ಈ ವಿಧವಾದ ಆಚರಣೆ ಮಾಡ್ತಾರೆ ಹೊರತು ಶಾಸ್ತ್ರೀಯವಾದ.
ಮಾಡೋಣ ತಿನ್ಬಿಟ್ಟು ಇನ್ನೊಂದು ತಿಂಗಳು ಬಿಡೋದು ಅಂತ ರೀತಿಯಲ್ಲಿ ಮಾಡಬೇಕು. ಸರ್ವತಾ ಶಾಸ್ತ್ರೀಯವಾದಂತಹ ಶಾಸ್ತ್ರೀಯದ ಹಿನ್ನೆಲೆ ಪುರಾಣದ ಹಿನ್ನೆಲೆ ಅಲ್ಲ ಅಂತ ನೀವು ಆಚಾರ ಕೇಳ್ತಾ ಇದ್ರೆ ಯಾವಾಗಲೂ ಒಂದು ಕಂಕಣವನ್ನ ಕಟ್ಟಿಕೊಳ್ಳುವ ಉದ್ದೇಶ ಏನು ಅಂತ ನಾವು ವೋಟ್ ಮಾಡಿ ಬಂದಿದೀವಿ ಅಂತ ಜನಕ್ಕೆ ಹೇಗೆ ತೋರಿಸೋದು? ವೋಟಿಂಗ್ ಮಾಡಿದೀವಿ ಅಂತ ನಮಗೊಂದು ಚಿಕ್ಕದಾಗಿ ಮಾರ್ಕ್ ಹಾಕ್ತಾರೆ, ಅಂದ್ರೆ ಪೂಜೆ ಮಾಡಿದೀವಿ ಅನ್ನೋ ಹಾಗೆ ಪೂಜೆಯನ್ನು ಮಾಡಿದೀವಿ ಅಂತಕ್ಕಂಥದ್ದು. ಅದಲ್ಲದೇನೆ ಎಷ್ಟೋ ಜನ ದೇವತೆಗಳು ನಾವು ಬೆಳಗ್ಗೆ ಹೇಳ್ತೀವಿ ಪ್ರಾತಃ ಕಾಲದಲ್ಲಿ ಯಾರು ನಸುಗಿನ ಜಾವದಲ್ಲಿ ಹೇಳದೇನೆ ಮಲಗಿರ್ತಾರೋ ಅಂತಹ ಮನೆಯಲ್ಲಿ ದೇವತೆಗಳು ಬರೋದಿಲ್ಲ, ಇವರು ಅಗೌರವವಾಗಿ ಮಲಗಿದ್ದಾರೆ ಅಂತ. ಆ ನಿಟ್ಟಿನಲ್ಲಿ ದೇವತೆಗಳು ಪ್ರಸನ್ನರಾಗೋದಕ್ಕೆ ಲೂತವನ್ನ ಮಾಡಿದೀನಿ ಅನ್ನೋದಕ್ಕೆ ಈ ದಾರವನ್ನ ಕಟ್ಕೊಳ್ತಕ್ಕಂಥದ್ದು, 9 ಗಂಟನ್ನ ಹಾಕಿ ಕಟ್ಕೊಳ್ತಕ್ಕಂಥದ್ದು, ಅದು ವಿಶೇಷವಾಗಿ ನಮ್ಗೆ ಹೇಳ್ತಾ ಇದ್ದೆ. ಎಲ್ಲಿ ಶಾಸ್ತ್ರೀಯವಾದಂತಹ ದ್ರವ್ಯಗಳ ಸನ್ನಿಧಾನ ಇರ್ತದೋ, ಅರಿಶಿಣ ಕುಂಕುಮ ಇತ್ಯಾದಿಗಳಿಂದ ಲೇಪಿತವಾದದ್ದು, ವಿಶೇಷವಾಗಿ ಅರಿಶಿಣದ ಲೇಪನವನ್ನ ಅದಕ್ಕೆ ಮಾಡಿರ್ತಾರೆ. ಆ ಅರಿಶಿಣದ ಲೇಪನವನ್ನ ಮಾಡಿರತಕ್ಕಂತಹ ದಾರವನ್ನ ಇಲ್ಲಿ ಕಟ್ಕೊಳ್ತಕ್ಕಂತಹದ್ದು. ನಾನು ಸುಮಂಗಲಿಯಾಗಿದ್ದೇನೆ, ಸುಮಂಗಲಿಯಾಗಿ ಇರುವುದಕ್ಕೆ ಅಪೇಕ್ಷೆ ಪಡ್ತೇನೆ, ಆ ಕಾರಣದಿಂದಾಗಿ ಈ ಯಾವ ವ್ರತವನ್ನ ಆಚರಣೆ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೇಳಬೇಕಾದ್ರೆ ಗಂಡನಲ್ಲಿರತಕ್ಕಂತಹ ಎಷ್ಟೋ ದುಷ್ಟಶಕ್ತಿಗಳ ನಿವಾರಣೆ ಆಗ್ಬೇಕು. ಅದಕ್ಕೆ ಒಬ್ಬ ಶಾಸ್ತ್ರಕಾರ ಶುಭಾಷಿತಕಾರನು ಈ ರೀತಿಯಲ್ಲಿ ಹೇಳ್ತಾನೆ, ಅಹಿತೋ ದೇಹೇಜೋ ವ್ಯಾಧಿ ಹಿತಮಾರಣ್ಯ ಔಷಧಂ ಎಂಬುದಾಗಿ. ನಮಗೆ ಒಳಿತನ್ನು ಉಂಟು ಮಾಡತಕ್ಕಂತಹ ಪ್ರತಿಯೊಂದು ಪದಾರ್ಥಗಳು ಎಲ್ಲಿರ್ತದೆ ಅಂದ್ರೆ ಅರಣ್ಯದಲ್ಲಿ ದೂರ ಇರ್ತದೆ. ಎಷ್ಟೋ ಜನ ನಾವು ಗಾಂಧಿ ಬಜಾರ್ ಮುಂತಾದ ಮಾರ್ಕೆಟ್ ಗಳಲ್ಲಿ ಹೋದಾಗ ಅವ್ರು ನಮಗೆ ಜ್ಞಾಪಿಸ್ತಿರ್ತಾರೆ, ಏನ್ ಸ್ವಾಮಿ ಕ್ಯಾದಿಗೆ ಒಯ್ಯಲ್ವಾ ನೀವು, ಗರಿಕೆ ಒಯ್ಯಲ್ವಾ ಅಂದ್ರೆ ಅದರದೇ ಆದಂತಹ ಋತಗಳಿಗೆ ಕೆಲವೊಂದಿಷ್ಟು ಫಲಪುಷ್ಪಗಳನ್ನ ವಿಶೇಷವಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಈ ದಿವಸಿ ಗೌರಿ ಋತಕ್ಕೆ, ಇವತ್ತು ಜ್ಯೋತಿರ್ಭೀಮೇಶ್ವರ ಋತಕ್ಕೆ ಮತ್ತು ಸಾಮಾಸದಲ್ಲಿ ಬರತಕ್ಕಂಥ ಋತುಗಳಿಗೆ ಕ್ಯಾದಿಗೆ ಮುಂತಾದವುಗಳ ಪದಾರ್ಥಗಳನ್ನು ಹೇಳಿದ್ದಾರೆ. ಅವುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ವಿಶೇಷ ಋತಗಳಲ್ಲಿ ಆ ಪ್ರಸಂಗದಲ್ಲಿ ಅವುಗಳನ್ನು ವಿಶೇಷವಾಗಿ ತಿಳಿಯೋಣ. ಓಕೆ, ಇನ್ನು ವೇಣುಗೋಪಾಲಾಚಾರ್ಯ ಅವರ, ಈಗ ಹೆಂಡತಿ ಅಂತೂ ಪೂಜೆ ಮಾಡ್ಬಿಡ್ತಾರೆ, ಆದ್ರೆ ಗಂಡರಿಗೆ ಗಂಡಂದ್ರು ಯಾವ ರೀತಿ ಆಶೀರ್ವಾದ ಮಾಡ್ಬೇಕು ಅನ್ನೋದು ಸಾಮಾನ್ಯವಾಗಿ ದೀರ್ಘ ಸುಮಂಗಲಿ ಭವ ಅನ್ನುವಂತ ಒಂದು ವೇದ ಮಂತ್ರ. ದೀರ್ಘ ಸೌಮಂಗಲ್ಯವತಿ ಆಗಮ್ಮ, ಒಳ್ಳೆ ಪುತ್ರವತಿಯಾಗು, ಒಳ್ಳೆ ರೀತಿಯಾದ ಬುದ್ಧಿ ನಿನಗೆ ಬರಲಿ, ಒಳ್ಳೆ ರೀತಿಯಾದ ಒಂದು ಮನೆಯನ್ನು ನೀನೇ ನಡೆಸ್ಕೊಂಡು ಹೋಗು ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಓಕೆ, ಒಟ್ಟಾರೆ ಈ ರೀತಿ ಹೆಂಡತಿ ಪೂಜೆ ಮಾಡಿದ ನಂತರ ಗಂಡ ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿವರೆಗೂ ಬಂದು ಭೀಮನ ಅಮಾವಾಸ್ಯೆ ಬಗ್ಗೆ, ಹಾಗೆ ಅದ್ರ ಜೊತೆಗೆ ಆ ಪ್ರಾಂತ್ಯದ ಹಿನ್ನೆಲೆ ಕಾರಣಗಳೇನು ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಪುರಾಣದ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದ್ರಿ, ಎಲ್ಲರಿಗೂ ಕೂಡ ಧನ್ಯವಾದ. ಜನಶ್ರೀಯರಿಗೆ ಯಾಕೆ ಅಂತ ಹೇಳಿದ್ರೆ ಜನರು ಮಾಡುವಂತಹ ಆಚರಣೆಗಳು ಜನರಿಗೆ ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ಅದನ್ನ ತಿಳಿಸಿಕೊಡತಕ್ಕಂತಹ ಜನರ ಪರವಾದ ಶ್ರೀ ಅಂತ ಹೇಳಿದ್ರೆ ಮಂಗಳ, ಎಲ್ಲ ಜನರು ಮಾಡುವಂತ ಮಂಗಳ ಕಾರ್ಯಕ್ರಮವನ್ನ ಮಂಗಳವಾರ ದಿವಸ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಧನ್ಯವಾದ ತಮಿಳಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಭೀಮನ ಅಮಾವಾಸ್ಯ ಆಷಾಢ ಅಮಾವಾಸ್ಯೆಗೆ ಏನೆಲ್ಲ ಐತಿಹ್ಯ ಇದೆ, ಯಾಕೆ ಇದನ್ನ ಮಾಡ್ಬೇಕು, ಗಂಡ ಹೆಂಡತಿ ಅನ್ನುವಂತ ಒಂದು ಸಾಮಾನ್ಯ ಎಷ್ಟು ಅನ್ಯೋನ್ಯವಾದದ್ದು, ಅದರಲ್ಲೂ ಗಂಡ ಅನ್ನುವಂಥವನು ದೀರ್ಘ ಸುಮಂಗಲಿ ಭವ, ಹಾಗೆ ತನ್ನ ಮಾಂಗಲ್ಯವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನುವಂಥ ಪೂಜೆ ಇರುವಂತದ್ದು, ಸಾಕಷ್ಟು ಜನ ಮಾಡಿದ್ರಿ, ಸಾಕಷ್ಟು ಜನ ಮಾಡ್ಲಿಕ್ಕೆ ಕೂಡ ಇರುವಂತದ್ದು, ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡಿದ್ವಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.